गुरुभ्यो नमः हरिः ॐ यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगतां विमूढायत्तत्त्वं प्रकटमिह वेत्तुं सुमनसो मुकुन्दं ध्यायामापहत कुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयतं हरिं करोतुमकल्याणं हरिर्हयमुकाभितः गुरुश्च मध्वनामा मे वरदोऽस्तु निरन्तरं वाणी ते करवाण्यम्ब शरणो हृदि सर्वदा मद्वाक्यसरणीर्भूयात् श्रीमदाचार्यभावक समाश्रयेद् गुरुं भक्त्या महाविश्वासपूर्वकं निक्षिवे सर्वभारांश्च गुरो श्रीपादपङ्कजे। ಅತ್ಯಂತ ಪವಿತ್ರವಾಗಿರುವಂತಹ ವೈಶಾಖ ಮಾಸದ ಮಹಾತ್ಮೆಯನ್ನು ಶ್ರವಣ ಮಾಡ್ತಾ ಇದ್ದೀವಿ. ವೈಶಾಖ ಮಾಸದ ಮಹಾತ್ಮೆಯಲ್ಲಿ ಇಬ್ಬರ ಸಂವಾದ ನಡೀತಾ ಇದೆ. ಆ ಇಬ್ಬರ ಸಂವಾದವನ್ನು ಹೇಳ್ತಾ ಇದ್ದಾರೆ. ವ್ಯಾಧ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ, ಶಂಖ ಉತ್ತರವನ್ನು ಕೊಡ್ತಾ ಇದ್ದಾನೆ. ಮುನಿಗಳೇ, ಶಂಖ ಮುನಿಗಳೇ, ಮಹಾಜ್ಞಾನಿಗಳು ನೀವು, ನಿಮ್ಮನ್ನು ನಾನು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಕಿಂ ಜೀವ ವಿಭುನ ಸೃಷ್ಟ, ಇಷ್ಟೆಲ್ಲ ಕೋಟ್ಯಾವಧಿ ಸಹಸ್ರ ಜೀವಿಗಳನ್ನು ಸೃಷ್ಟಿಯನ್ನು ಮಾಡಿದ್ದಾನೆ, ಆದರೆ ಎಲ್ಲ ಜೀವಿಗಳು ಒಂದೇ ರೀತಿಯಾಗಿಲ್ಲ, ನಾನಾ ರೀತಿಯಾಗಿರುವಂಥ ಜೀವಿಗಳಿದ್ದಾರೆ. ದೃಶ್ಯಂತೆ ಭಿನ್ನ ಕರ್ಮಾಣಃ ನಾನಾ ವರ್ಗ ಸನಾತನಃ, ಒಂದೇ ರೀತಿಯಾಗಿ ನೋಡಲಿಕ್ಕೆ ಇಲ್ಲ, ಬಣ್ಣದಲ್ಲಿಲ್ಲ ಅಥವಾ ಸ್ವಭಾವದಲ್ಲಿಲ್ಲ, ಎಲ್ಲವೂ ಬೇರೆ ಬೇರೆಯಾಗಿದೆ ಅಲ್ಲ. ಮತ್ತು ಬೇರೆ ಬೇರೆ ಕರ್ಮಗಳನ್ನು ಮಾಡ್ತಾರೆ, ಒಬ್ಬರು ಊಟ ಮಾಡ್ತಾರೆ, ಒಬ್ಬರು ಮಲಗ್ತಾರೆ, ಒಬ್ಬರು ಹಸುಗಳನ್ನು ಮೇಯಿಸ್ತಾರೆ, ಒಬ್ಬರು ಹೊಲವನ್ನು ನೋಡ್ತಾರೆ, ಒಬ್ಬರು ಡಾಕ್ಟರ್ ಆಗಿದ್ದಾರೆ, ಒಬ್ಬರು ಇಂಜಿನಿಯರ್ ಆಗಿದ್ದಾರೆ, ಒಬ್ಬರು ನ್ಯಾಯಾಧೀಶ ಆಗಿದ್ದಾರೆ. ನಾನಾ ರೀತಿಯಾಗಿರುವಂತಹ ಜೀವಿಗಳನ್ನು ನಾವು ನೋಡ್ತಾ ಇದ್ದೀವಿ. ಇದೆಲ್ಲ ಹೇಗೆ? ನೈಕ ಸ್ವಭಾವ ಏತೇಹಿ ಕುತಯೇವ ಮಹಾಮತೆ, ನೀವು ಸ್ವಲ್ಪ ಬಿಡಿಸಿ ನನಗೆ ಹೇಳಬೇಕು, ಹಿಂಗ್ಯಾಕಾಗಿದ್ದಾರೆ ಇವರು? ಜೀವಿಗಳು ಅಂದಮೇಲೆ ಒಂದೇ ರೀತಿ ಇರಬೇಕಪ್ಪ, ಎಲ್ಲರೂ ಒಂದೇ ರೀತಿಯಾಗಿರಬೇಕು, ಯಾಕಿಲ್ಲ ಅಂತ ಪ್ರಶ್ನೆಯನ್ನು ಮಾಡಿದಾಗ, ಇದನ್ನೆಲ್ಲ ವಿಸ್ತಾರವಾಗಿ ಹೇಳಿ ಅಂತ ಕೇಳಿದಾಗ, ಶಂಕೋವಾಚ ಶಂಖ ಋಷಿಗಳು ಹೇಳ್ತಾ ಇದ್ದಾರೆ, ನೋಡಪ್ಪ ವ್ಯಕ್ತಿಗಳಲ್ಲಿ ಜನರು ಅಂತ ನೀನೇನು ಹೇಳ್ತಾ ಇದ್ದೀಯಲ್ಲ ಜೀವಿಗಳು, ಆ ಜೀವಿಗಳಲ್ಲಿ ಮೂರು ವಿಧವಾಗಿ ಮಾಡಿದ್ದಾರೆ. ತ್ರಿವಿಧ ಜೀವಸಂಗಾಹಿ ರಜಸ್ತಮ ಗುಣೋ ರಜಸ್ಸತ್ವ ತಮೋ ಗುಣಃ, ಅಂದರೆ ಮೂರು ವಿಧವಾದ ಜನರು. ಒಂದು ಸತ್ವಗುಣ ಸಾತ್ವಿಕರು, ಎರಡನೇದಾಗಿ ರಜೋಗುಣ, ಮೂರನೇದಾಗಿ ತಮೋಗುಣ. ಈ ಮೂರು ಮುಖ್ಯವಾದ ವಿಧವನ್ನು ನಾನು ಕಾಣ್ತಾ ಇದ್ದೀನಿ. ಈ ರೀತಿಯಾಗೇ ಇದ್ದಾರೆ. ಸಾತ್ವಿಕ ಸಾತ್ವಿಕಂ ಕರ್ಮಂ, ಸಾತ್ವಿಕರಾಗಿರುವಂಥವರು ಸಾತ್ವಿಕವಾದ ಕರ್ಮಗಳನ್ನು ಮಾಡ್ತಾರೆ, ರಾಜಸರು ರಾಜಸ ಕರ್ಮಗಳನ್ನು ಮಾಡ್ತಾರೆ, ಇನ್ನು ತಮೋಯೋಗ್ಯರು ತಮಸ್ಸಿಗೆ ಹೋಗುವಂತಹ ಕಾರ್ಯಗಳನ್ನೇ ಮಾಡ್ತಾರೆ, ಕೆಟ್ಟ ಕೆಲಸಗಳನ್ನು ಮಾಡ್ತಾರೆ. ಉಚ್ಚ ನೀಚ ಕರ್ಮಗಳನ್ನು ತಿಳಿಯದೆ ಎಲ್ಲ ಕರ್ಮಗಳನ್ನು ಮಾಡ್ತಾ ಹೋಗ್ತಾರಪ್ಪ, ನಾನಾ ವಿಧವಾದ ಸುಖವನ್ನು ಅನುಭವಿಸ್ತಾರೆ, ದುಃಖವನ್ನು ಅನುಭವಿಸ್ತಾರೆ. ಗುಣಾನಾಮೇವ ವೈಷಮ್ಯಾ ಪ್ರಾಪ್ನುವಂತೇನ ನಾಯಿಮೇ ಪ್ರಕೃಸ್ತ ಪ್ರಕೃತಿಸ್ತಾ ಇಮೇ ಜೀವ. ಎಷ್ಟು ಸುಂದರವಾಗಿ ನಮಗೆ ಸ್ಕಾಂದ ಪುರಾಣ ತಿಳಿಸ್ತಾ ಇದೆ ನೋಡಿ. ಮೂರು ವಿಧವಾದ ಗುಣಗಳೇನಿದ್ದಾವಲ್ಲ, ಗುಣದ ಕರ್ಮಾನುಸಾರವಾಗಿ ಕರ್ಮಗಳ ಫಲ ಉಂಟಾಗ್ತಾ ಇದೆ. ಭಗವಂತ ಆ ಕರ್ಮಗಳಿಗೆ ಅನುಗುಣವಾಗಿ ಅವರಿಗೆ ಫಲವನ್ನು ನೀಡ್ತಾ ಇದ್ದಾನೆ. ಪ್ರಕೃತಿಸ್ಥ ಪ್ರಾಕೃತಿಯ ಗುಣಕರ್ಮ ಕರ್ಮಾಭಿಮೂರ್ತಿತ ಗತಿಂ ಪ್ರಾಕೃತಿಂ ಕೆಂ, ಎಷ್ಟು ಸುಂದರವಾಗಿ ಎಷ್ಟೆಲ್ಲ ಹೇಳ್ತಾರೆ ನೋಡಿ. ಅಂದರೆ ನಾನಾ ವಿಧವಾದ ಕರ್ಮಗಳನ್ನು ಮಾಡ್ತಾನೆ ವ್ಯಕ್ತಿ, ಜೀವಿಯಾಗಿರುವಂಥವನು ಪ್ರಕೃತಿ ವಿರುದ್ಧವಾಗಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಉದಾಹರಣೆ ತಗೊಂಡ್ರೆ, ಜೋರಾಗಿ ಮಳೆ ಬರ್ತಾ ಇದೆ ಅಂತ ಅಂದ್ಕೊಳ್ಳೋಣ, ಬರ್ತಾ ಇದೆ ಎಲ್ಲ ಕಡೆ, ನಿಲ್ಲಿಸ್ಲಿಕ್ಕೆ ಸಾಧ್ಯನಾ? ಇಲ್ಲ, ಬರಲ್ಲ. ಅಥವಾ ಮಳೆಯೇ ಬರ್ತಾ ಇಲ್ಲ, ಮಳೆ ಬರೆಸ್ಬೇಕು ಅಂದರೆ ಬರೆಸ್ಲಿಕ್ಕೆ ಸಾಧ್ಯನಾ? ನದಿ ಬತ್ತಿ ಹೋಗಿದೆ, ನದಿಯನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯನಾ? ಅಥವಾ ನದಿ ಜೋರಾಗಿ ಹರಿತಾ ಇದೆ, ನಿಲ್ಲಿಸ್ಲಿಕ್ಕೆ ಬರ್ತದಾ?
ಅಣೆಕಟ್ಟು ಎಷ್ಟು ನಿಲ್ಲಿಸ್ಲಿಕ್ಕೆ ಸಾಧ್ಯ? ಒಂದು ಲಿಮಿಟ್ನಲ್ಲಿ ನಿಲ್ಲಿಸ್ಬೋದು. ಹಾಗೆ ಯಾವ ಜೋರಾಗಿ ಬರುವಂತಹ ಪ್ರಕೃತಿಯ ವಿರುದ್ಧವಾಗಿ ಯಾರೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ತಾಮಸ ಬಹು ದುಃಖ ಬಹುಲ ಸದಾ ತಾಮಸ ವೃತ್ತಯ, ತಾಮಸ ಗುಣವುಳ್ಳವರು ಅಂತ ಯಾರಿದ್ದಾರಲ್ಲ ಅವರೆಲ್ಲ ಹೇಗಿದ್ದಾರೆ ಅಂದರೆ ತಾಮಸ ಗುಣದಿಂದ ಕೂಡಿರುವಂಥವ್ರು. ಅವರಿಗೆ ದುಃಖವೇ ಹೆಚ್ಚು ಅಂತ ಹೇಳ್ತಾರೆ. ಕಾರಣ ಏನು ಅಂದರೆ ನಿರ್ದಯ ನಿಷ್ಠೂರ, ದಯಾ ಅನ್ನೋದೇ ಅವರಲ್ಲಿ ಇಲ್ಲ, ಅದಕ್ಕೆ ಅವರು ತಾಮಸರು. ಇನ್ನು ಎರಡನೇದಾಗಿ ನಿಷ್ಠೂರ, ಯಾವಾಗಲೂ ಬಾಯಿ ತೆಗೆದ್ರೆ ನಿಷ್ಠೂರವಾದ ಮಾತು ಕೆಲವರು ಮಾತಾಡ್ತಿರ್ತಾರೆ, ನೀವು ನೋಡಿರ್ಬೋದು ಲೋಕದಲ್ಲಿ ಬಹಳ ನಿಷ್ಠೂರವಾಗಿ ಮಾತಾಡ್ತಾರೆ, ಇನ್ನೊಬ್ಬರ ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡ್ತಾರೆ. ಇವರೆಲ್ಲ ತಾಮಸ ಗುಣದವರು ಅಂತ ಹೇಳಿಬಿಡ್ತಾರೆ. ಇನ್ನು ಇಷ್ಟೇ ಅಲ್ಲ, ಎಲ್ಲರನ್ನ ದ್ವೇಷ ಮಾಡ್ತಾರೆ. ದ್ವೇಷೈಕ ಜೀವಿನಃ ಸದಾ ಲೋಕೆ, ಎಲ್ಲರನ್ನ ದ್ವೇಷ ಮಾಡ್ತಾರೆ. ಇಂಥವರನ್ನ ದ್ವೇಷ ಮಾಡಿಲ್ಲ ಅನ್ನೋಂಗಿಲ್ಲ, ಎಲ್ಲರನ್ನ ದ್ವೇಷ ಮಾಡ್ತಾರೆ. ಇನ್ನು ರಾಕ್ಷಸರಿಂದ ಹಿಡಿದು ಪಿಶಾಚಿಗಳವರೆಗೆ ಎಲ್ಲ ತಾಮಸಿಗತಿಯನ್ನೇ ಹೊಂದುವಂಥವರು. ಇನ್ನು ರಾಜಸರು ಮಿಶ್ರಮತಿಗಳು, ಅಂದರೆ ಕೆಲವೊಂದ್ಸಾರೆ ಪುಣ್ಯಕರ್ಮಗಳನ್ನು ಮಾಡ್ತಾರೆ ಪಾಪ, ಕೆಲವೊಂದ್ಸಾರೆ ಪಾಪವನ್ನು ಮಾಡ್ತಾರೆ. ಪುಣ್ಯವನ್ನೂ ಮಾಡ್ತಾರೆ ಪಾಪವನ್ನೂ ಮಾಡ್ತಾರೆ. ಹಾಗಾಗಿ ಏನಾಗ್ತಾ ಇದೆ ಅಂದರೆ ಪುಣ್ಯ ಸ್ವರ್ಗಂ ಪ್ರಾಪ್ನುವಂತಿ, ಪುಣ್ಯ ಮಾಡಿದ್ದಾರಲ್ಲ ಹಾಗಾಗಿ ಭಗವಂತ ಏನು ಮಾಡ್ತಾನೆ ಸ್ವರ್ಗ ಕೊಡ್ತಾನೆ. ಪಾಪಾಶ್ಚ ಯಾತನಾ ಕ್ವಚಿತ್, ಪಾಪ ಮಾಡಿದ್ದಾರಲ್ಲ ಸ್ವಲ್ಪ ಆ ಪಾಪಕ್ಕೆ ನರಕವೂ ಆಗ್ತದೆ. ಅಥಏತೇ ಮಂದಭಾಗ್ಯಾಹ, ಈ ರಾಜಸರಿದ್ದಾರಲ್ಲ ಅವರು ಮಂದಭಾಗ್ಯರು. ಕಾರಣ ಏನು ಅಂದರೆ ಆವರ್ತಂತೆ ಪುನಃ ಪುನಃ, ಹುಟ್ಟು ಸಾವು ಹುಟ್ಟು ಸಾವು, ಹುಡ್ತಾ ಇರ್ತಾರೆ ಸಾಯ್ತಾ ಇರ್ತಾರೆ, ಹುಡ್ತಾ ಇರ್ತಾರೆ ಸಾಯ್ತಾ ಇರ್ತಾರೆ. ಈ ಚಕ್ರವನ್ನು ಬಿಟ್ಟು ಹೋಗೋದೇ ಇಲ್ಲ. ಯಾಕೆ? ಪುಣ್ಯವನ್ನೂ ಮಾಡ್ತಾರೆ ಪಾಪವನ್ನೂ ಮಾಡ್ತಾರೆ. ಹಾಗಾಗಿ ಅವರೇನಾಗ್ತಾರೆ, ಈ ಚಕ್ರದಲ್ಲೇ ಮುಳುಗ್ತಾರೆ. ಆದರೆ ಸಾತ್ವಿಕರಿದ್ದಾರಲ್ಲ ಅವ್ರು ಹೇಗೆ? ಧರ್ಮಶೀಲ ದಯಾವಂತಹ, ಭಾಗವತ ಧರ್ಮಗಳನ್ನು ಬಹಳ ಸುಂದರವಾಗಿ ತಿಳಿಸ್ತಾ ಇದೆ ಸ್ಕಾಂದ ಪುರಾಣ. ಧರ್ಮಶೀಲ, ಯಾವಾಗಲೂ ಧರ್ಮದಿಂದ, ಧಾರಣಾ ಧರ್ಮ ಇತ್ಯಾಹು ಅಂತ ಹೇಳದ ಹಾಗೆ ವೇದಗಳಲ್ಲಿ ಪುರಾಣಗಳಲ್ಲಿ ಮತ್ತು ಸ್ಮೃತಿಗಳಲ್ಲಿ ಧರ್ಮವನ್ನು ಹೇಗೆ ಆಚರಣೆ ಮಾಡಬೇಕು ಅಂತ ಹೇಳಿದ್ದಾರೋ ಅದನ್ನು ಚಾಚೂ ತಪ್ಪದೆ ತ್ರಿಕಾಲದಲ್ಲಿ ಮಾಡುವಂತಹ ಜ್ಞಾನಿಗಳಿವರು, ಸಾತ್ವಿಕರಾಗಿರುವಂಥವ್ರು, ದಯಾವಂತಾಹ ದಯಾವಂತರು, ಎಲ್ಲರ ಮೇಲೆ ದಯೆಯನ್ನು ಮಾಡುವಂಥವ್ರು. ಯಾರಿಗೆ ದಯ ಇಲ್ಲೋ ಅವರು ಸಾತ್ವಿಕರೇ ಅಲ್ಲ, ದಯಾಗುಣವನ್ನು ಹೊಂದಿರಬೇಕು. ಇನ್ನು ಇಷ್ಟೇ ಅಲ್ಲ, ಶ್ರದ್ಧಾವಂತ, ಭಗವಂತನಲ್ಲಿ ದೇವತೆಗಳಲ್ಲಿ ಭಗವದ್ಭಕ್ತರಲ್ಲಿ ವೇದಗಳಲ್ಲಿ ಪುರಾಣ ಇತಿಹಾಸಗಳಲ್ಲಿ ಗುರು ಹಿರಿಯರಲ್ಲಿ ನದಿಗಳಲ್ಲಿ ಎಲ್ಲ ಕಡೆ ಭಗವಂತನ ವಿಶೇಷ ಸನ್ನಿಧಾನ ಇದೆ ಅಂತ ಶ್ರದ್ಧೆಯಿಂದ ಅವರು ಕೆಲಸಗಳನ್ನು ಮಾಡ್ತಾರೆ. ಇಷ್ಟೇ ಅಲ್ಲ, ಅದಕ್ಕಿಂತ ಮುಖ್ಯವಾದ ಇನ್ನೊಂದು ಗುಣ ಇದೆ. ಅವರೇನು? ಅನಸೂಯಕಾಹ, ಯಾರನ್ನು ನಿಂದೆ ಮಾಡೋದಿಲ್ಲ. ಮುಖ್ಯವಾದ ಧರ್ಮ ಅಂದರೆ ಸಾತ್ವಿಕರು ಅಂತ ಕರಿಬೇಕು ಅಂದರೆ ಅವರಿಗೆ ಮುಖ್ಯವಾದ ಧರ್ಮ ಏನು? ಯಾರನ್ನು ನಿಂದೆ ಮಾಡಬಾರದು. ಇಲ್ಲಿ ಇನ್ನೂ ಒಂದು ಮಾತು ಹೇಳ್ತಾರೆ, ವೈಷ್ಣವರ ಧರ್ಮಗಳನ್ನು ಹೇಳಬೇಕಾದ್ರೆ ಬರುವಂತಹ ಮಾತು, ಏ ಹಿತ ಸರ್ವ ಜಂತೂನ ಗತಸೂಯಾಭಿಮತ್ಸರಾಹ ಜ್ಞಾನಿನೋ ನಿಸ್ಪೃಹ ಶಾಂತಾಸ್ತೆ ವೈ ಭಾಗವತೋತ್ತಮ. ಎಷ್ಟು ಚೆನ್ನಾಗಿದೆ ನೋಡ್ರಿ, ಎಷ್ಟೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ಅಂದರೆ ಭಗವಂತ ವೈಷ್ಣವ ಅಂತ ಯಾರನ್ನು ಕರಿಬೇಕು ಅಂತ ಕೇಳಿದಾಗ ಅದನ್ನ ಭಗವಂತ ಉತ್ತರವಾಗಿ ನೀಡ್ತಾ ಇದ್ದಾನೆ. ವೈಷ್ಣವ ವೈಷ್ಣವ ಅಂತ ಯಾರನ್ನು ಕರಿಬೇಕು? ವೆಂಕಟೇಶ್ ದೇವರ ಬಾಯಲ್ಲಿ ಬಂದಿರುವಂತಹ ಮಾತಿದು, ಏ ಹಿತ ಸರ್ವ ಜಂತೂನ, ಎಲ್ಲರ ಮೇಲೆ ಹಿತವನ್ನ ಬಯಸಬೇಕು. ನಾನು ಈಗ ಹೇಳಿದ್ನಲ್ಲ ಸ್ಕಾಂದ ಪುರಾಣ, ಅದನ್ನೇ ಹೇಳ್ತಾ ಇದೆ. ಎಲ್ಲರ ಮೇಲೆ ಹಿತವನ್ನ ಬಯಸಬೇಕು, ಜೊತೆಗೆ ಅವರಲ್ಲಿ ಭಗವಂತ ಇದ್ದಾನೆ, ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಅಂತ ಅನುಸಂಧಾನ ಮಾಡಬೇಕು. ವಿಮತ್ಸರಾಹ, ಯಾರನ್ನ ನೋಡಿಯೂ ಹೊಟ್ಟೆ ಕಿಚ್ಚು ಪಡದೇ ಇರುವಂಥವ್ರು, ಅವನು ನಿಜವಾದ ಜ್ಞಾನಿ. ಜ್ಞಾನಿನೋ ನಿಸ್ಪೃಹ ಶಾಂತಾಸ್ತೆ, ಶಾಂತನಾಗಿರ್ತಾನೆ ಜ್ಞಾನಿ. ಅವನನ್ನೇ ವೈ ಭಾಗವತೋತ್ತಮಾಹ, ಅವನನ್ನ
ಭಾಗವತೋತ್ತಮ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಅತ್ಸೂಯ ಮಾತ್ಸರ್ಯ ಇಲ್ಲೊಂದು ಶಬ್ದ ಬಳಸಿದ್ರು, ಹೌದಾ. ವಿಮತ್ಸರಾಹ, ಯಾರನ್ನು ನೋಡಿ ಮತ್ಸರ ಪಡಬಾರದು. ಗತಾಸೂಯ ವಿಮತ್ಸರಾಹ ಅಂತ ಹೇಳಿದ್ರು. ಅಂದ್ರೆ ಇದಕ್ಕೊಂದು ಮಹಾಭಾರತದಲ್ಲಿ ಒಂದು ಮಾತು ಹೇಳ್ತಾರೆ, ಪರಪುತ್ರಾಭ್ಯಸೂಯಕಾಹ. ಕೆಲವರಿಗೆ ಹೇಗೆ ಅಂದ್ರೆ ಇನ್ನೊಬ್ಬ ಎಷ್ಟೋ ಜನಕ್ಕೆ ಮಕ್ಕಳಾಗಲ್ಲ, ಮಕ್ಕಳಾಗಿಲ್ಲ ಎಷ್ಟೋ ಜನಕ್ಕೆ. ಕಾರಣ ಏನು ಅಂದ್ರೆ ಇನ್ನೊಬ್ಬರ ಮಕ್ಕಳನ್ನ ನೋಡಿ, ಅಂದ್ರೆ ಅಕ್ಕಪಕ್ಕದ ಮನೆಯವರ ಮಕ್ಕಳನ್ನ, ಸಂಬಂಧಿಕರ ಮಕ್ಕಳನ್ನ ನೋಡಿ, ಅವರ ಉನ್ನತಿಯನ್ನ ನೋಡಿ ಅಸೂಯೆ ಪಟ್ರೆ, ಯಾವತ್ತೂ ಅಸೂಯೆ ಪಡಬಾರದು. ಅದನ್ನ ಪಟ್ರೆ ಅವರಿಗೆ ಜನ್ಮಾಂತರದಲ್ಲಿ ಮಕ್ಕಳೇ ಆಗೋದಿಲ್ಲ. ಅಂದ್ರೆ ಅಸೂಯೆ ಮಾಡೋದು ತಾಮಸ ಗುಣದ ಲಕ್ಷಣ, ಯಾವತ್ತೂ ಅಸೂಯೆಯನ್ನ ಮಾಡಬಾರದು, ಗುಣಗ್ರಾಹಿಯಾಗಿರಬೇಕು. ಜ್ಞಾನಿಗಳು ಹೇಗಿರ್ತಾರೆ ಅಂದ್ರೆ ಜ್ಞಾನವನ್ನ ಮಾತ್ರ ಉಪದೇಶವನ್ನ ಮಾಡ್ತಾರೆ, ದೋಷವನ್ನ ಬಿಟ್ಟುಬಿಡ್ತಾರೆ. ಉತ್ತಮರ ಸಂಪತ್ತನ್ನ ನೋಡಿ, ಜ್ಞಾನಿಗಳ ಸಂಪತ್ತನ್ನ ನೋಡಿ, ಅದು ಜ್ಞಾನ ಸಂಪತ್ತಾಗಿರ್ಬೋದು, ಧನ ಸಂಪತ್ತಾಗಿರ್ಬೋದು, ನೋಡಿ ನೀವೇನಾದರೂ ಅಸೂಯೆ ಪಟ್ರೆ ಆ ಪದಾರ್ಥವೇ ನಿಮಗೆ ಇಲ್ಲದೇ ಇರೋ ಹಾಗೆ ಮಾಡ್ತಾನೆ ಭಗವಂತ. ಸಾತ್ವಿಕರ ವೃತ್ತಿ ಯಾವಾಗಲೂ ಸರಳವಾಗಿರ್ತದೆ, ಯಾರನ್ನೂ ಹಿಂಸೆ ಮಾಡೋದಿಲ್ಲ, ಅವನು ನಿಜವಾದ ಸಾತ್ವಿಕ ಅಂತ ಕರೀತಾರೆ ವೆಂಕಟೇಶ ದೇವರ ಬಾಯಲ್ಲಿ ಬಂದಿರುವಂತಹ ಮಾತು. ಅಂದ್ರೆ ಅವರವರಿಗೆ ಹೇಳಿರುವಂತಹ ಕರ್ಮಗಳನ್ನ ಶ್ರದ್ಧಾಭಕ್ತಿಯಿಂದ ಧರ್ಮಶೀಲರಾಗಿರ್ತಾರೆ. ಜಗನ್ನಾಥದಾಸರು ಒಂದ್ ಕಡೆ ಹೇಳ್ತಾರೆ, ಸುಚಿತ ಕರ್ಮಗಳಾಚರಿಸುತ್ತ ಬಹು ನೀಚರಲ್ಲಿಗೆ ಪೊಗಿಯಾಚಿಸದೆ ಕೆಚರ ವಾಹ ಚರಾಚರ ಬಂಧಕ ಮೋಚಕ ನಹುದಿಂದ್ಯಾಚಿಸುದಿಪ್ಪುದೆ ಫಲವಿದು ಬಾಳ್ದುದಕೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕೆ. ಸೋಚಿತವಾದ ಕರ್ಮಗಳು, ಅವರವರಿಗೆ ಹೇಳಿರುವಂತಹ ಕರ್ಮಗಳನ್ನ ಸರಿಯಾದ ಕ್ರಮದಲ್ಲಿ ಶಾಸ್ತ್ರಬದ್ಧವಾಗಿ ಮಾಡುವಂಥದ್ದೇನಿದೆ ಅಲ್ಲ, ಅದು ನಿಜವಾದ ಪೂಜೆ. ಅವರು ಸಾತ್ವಿಕರಾಗಿರುವಂಥವ್ರು ನೀಚರಲ್ಲಿ ಹೋಗಿ ಯಾಚಿಸದೆ, ಅಯೋಗ್ಯರಲ್ಲಿ ಯಾಚನೆ ಮಾಡದೆ, ಕೇಚರ ವಾಹನ ಗರುಡ ವಾಹನನಾಗಿರುವಂತಹ ಭಗವಂತ ಈ ಸಂಸಾರ ಬಂಧನವನ್ನ ಬಿಡಿಸ್ತಾನೆ ಅಂತ ಯಾರು ತಿಳಿದು ಕರ್ಮಾದಿಗಳನ್ನ ಮಾಡ್ತಾರಲ್ಲ ಅವರು ನಿಜವಾದ ಸಾತ್ವಿಕರು. ಅವರು ಸಾತ್ವಿಕ ವೃತ್ತಿಯನ್ನ ಅವಲಂಬಿಸಿರ್ತಾರಪ್ಪ. ಇಷ್ಟೇ ಅಲ್ಲ, ಇನ್ನೂ ಅವರೇನಾಗ್ತಾರೆ ಮುಂದೆ ಅಂತಂದ್ರೆ, ಅಥೋ ವಿಭಿನ್ನ ಕರ್ಮಾಣ, ಅವರ ಒಂದು ಜ್ಞಾನದ ಒಂದು ಬಲದಿಂದ, ಕರ್ಮದ ಬಲದಿಂದ ಅವರೇನಾಗ್ತಾ ಇದ್ದಾರೆ, ಊರ್ಧ್ವಲೋಕವನ್ನ ಕುರಿತು ಹೋಗ್ತಾರಪ್ಪ. ಕರ್ಮಾಣಿ ಕಾರಯತ್, ಅವರು ಮಾಡುವಂತಹ ಕರ್ಮಗಳ ಒಂದು ಅನುಸಾರವಾಗಿ. ಇನ್ನು ಈ ಎಲ್ಲ ಕರ್ಮಾದಿಗಳನ್ನ ಮಾಡಬೇಕಾದ್ರೆ ಭಗವಂತ ಏನ್ ಮಾಡ್ತಾ ಇದ್ದಾನೆ, ಮೂರನ್ನ ಮಾಡ್ತಾನೆ, ಸೃಷ್ಟಿ ಸ್ಥಿತಿ ಲಯ ಈ ಮೂರನ್ನ ಮಾಡ್ತಾನೆ ಭಗವಂತ. ಒಂದು ಪ್ರಶ್ನೆಯನ್ನ ಮಾಡ್ತಾರೆ, ನಿತ್ಯ ತೃಪ್ತನಾಗಿರುವಂಥವನು ಭಗವಂತ, ಹೌದಾ, ಈ ಎಲ್ಲ ಸೃಷ್ಟಿಯನ್ನ ಮಾಡ್ತಾ ಇದ್ದಾನೆ, ಅವರೆಲ್ಲರೂ ಕರ್ಮಗಳನ್ನ ಅನುಭವಿಸ್ತಾರೆ ಅಂತ ಹೇಳ್ತಾ ಇದ್ದೀರಿ. ಅಂದಮೇಲೆ ಎಲ್ಲರಿಗೂ ಒಳ್ಳೆ ಕರ್ಮನೇ ಬರ್ಬೋದಲ್ಲ, ಯಾಕೆ ಕೆಟ್ಟದಾಗ್ತದೆ, ಒಳ್ಳೆಯ ಒಂದೇ ರೀತಿಯಾಗಿ ಫಲ ಬರಬೇಕಪ್ಪ, ಯಾಕೆ ಬರೋದಿಲ್ಲ. ಇನ್ನೂ ಉದಾಹರಣೆಗೆ ಹೇಳಬೇಕು ಅಂದ್ರೆ, ಈ ಮೈಸೂರು ಪಾಕ್ ಮಾಡ್ತಾರಲ್ಲ, ಮೈಸೂರು ಪಾಕ್ ಮಾಡಬೇಕಾದ್ರೆ ತಟ್ಟೆಯಲ್ಲಿ ಒಂದು ತಟ್ಟೆಯಲ್ಲಿ ಹಾಕ್ತಾರೆ ಹಿಟ್ಟನ್ನ, ಎಲ್ಲ ಚೆನ್ನಾಗಿ ಮಾಡಿ ಒಂದೇ ರೀತಿಯಾಗಿ ಪೀಸ್ ಮಾಡದ ಹಾಗೆ ಒಂದೇ ರೀತಿಯಾಗಿ ಎಲ್ಲ ಜೀವಿಗಳನ್ನು ಸೃಷ್ಟಿ ಮಾಡಬೇಕು. ಸಾತ್ವಿಕರು, ರಾಜಸರು, ತಾಮಸರು ಅಂತ ಹಿಂಗೆಲ್ಲ ಯಾಕೆ ವಿಭಾಗ ಅಂತ ಕೇಳಿದ್ರೆ ಅದನ್ನ ಕೇಳ್ತಾರ, ನಾರಮೋಪ್ತರಿ ವೈಷಮ್ಯ ನೈಘೃಣ್ಯಂ ವಾ ಕಥಂಚನ, ಹಿಂಗೆಲ್ಲ ಯಾಕೆ ವಿಭಾಗ ಅಂತ ಕೇಳಿದಾಗ ಅದಕ್ಕೆ ವ್ಯಾಧ ಪ್ರಶ್ನೆ ಮಾಡ್ತಾ ಇದ್ದಾನೆ. ಶಂಕರ ಋಷಿಗಳು ಉತ್ತರವನ್ನ ಕೊಡ್ತಾ ಇದ್ದಾರೆ. ನೋಡಪ್ಪ, ನಿನಗೆ ಸರಳವಾಗಿ ಹೇಳ್ಬಿಡ್ತೀನಿ ಕೇಳು, ಒಂದೇ ಒಂದು ಉತ್ತರವನ್ನ ಸರಳವಾಗಿ ನಿನಗೆ ಅರ್ಥ ಆಗೋ ಹಾಗೆ. ಏನು, ತೋಟಗಾರ ಇದ್ದಾನೆ, ಮಾಲಿ ತೋಟವನ್ನ ಕಾಯ್ತಾ ಇದ್ದಾನೆ. ಅವನೇನು ಮಾಡ್ತಾನೆ, ಎಲ್ಲಾ ವೃಕ್ಷ ಜಾತಿಯ ಒಂದು ವೃಕ್ಷಗಳನ್ನ ಅಲ್ಲಿ ಬೀಜವನ್ನ ಹಾಕಿರ್ತಾನೆ, ಒಂದೇ ರೀತಿಯಾಗಿ ಸಮನಾಗಿ ನೀರು ಹಾಕ್ತಾನೆ. ಅವನು ಏನು ಜಾಸ್ತಿ ಮಾಡೋದಿಲ್ಲ, ಎಲ್ಲ ಗಿಡಗಳಿಗೆ ನೀರನ್ನ ಹಾಕ್ತಾನೆ. ಆದರೂ ತಮ್ಮ ತಮ್ಮ ಪ್ರಕೃತಿ ದತ್ತವಾಗಿರುವಂತಹ ಗುಣಗಳಿಗೆ ಅನುಸಾರವಾಗಿ ಆ ಬೀಜಗಳು ಹೇಗೆ ಬೆಳೀತಾ ಇದ್ದಾವೋ
ಅದನ್ನೇ ಇಲ್ಲಿ ಹೇಳಿಬಿಡ್ತಾರೆ. ಸೃಷ್ಟಿ ಸ್ಥಿತಿಂ ಹೃತಿಂ ಚೈವ ಸಮಾಮೇವ ಕರೋತ್ಯಮಂ ಸ್ವಗುಣಾದೇವತೆ ಸರ್ವೇ ಕರ್ಮಣ ಫಲಭಾಗಿನಃ. ಭಗವಂತ ಏನು ಮಾಡೋದಿಲ್ಲ, ಭಗವಂತ ಏನು ಮಾಡ್ತಾನೆ, ಆ ಫಲದಲ್ಲಿ ಆ ಬೀಜದಲ್ಲಿರುವಂತಹ ಗುಣವನ್ನು ಅಭಿವ್ಯಕ್ತ ಮಾಡ್ತಾನೆ. ಅಂದರೆ ಬೇವಿನ ಬೀಜ ಬೇವಿನ ಗಿಡ ಆಗ್ತಾ ಇದೆ, ಮಾವಿನ ಬೀಜ ಮಾವಿನ ಹಣ್ಣಾಗಿ ಆಗ್ತದೆ. ಅಂದರೆ ಭಗವಂತ ಸಾತ್ವಿಕರಾಗಿರುವಂಥವ್ರ ಹತ್ರ ಸಾತ್ವಿಕವಾದ ಗುಣ ಇರ್ತದೆ, ದುಷ್ಟರಾಗಿರುವಂಥವ್ರ ಹತ್ರ ದುಷ್ಟ ಗುಣ ಇರ್ತದೆ ಅಂತ ವಿಸ್ತಾರವಾಗಿ ಹೇಳಿದರು. ಸಾತ್ವಿಕರ ಸ್ವಭಾವವನ್ನು ನಮ್ಮ ಜಗನ್ನಾಥ ದಾಸರು ಒಂದು ಪದ್ಯದಲ್ಲಿ ತೋರಿಸ್ತಾರೆ. ಸಾತ್ವಿಕರು ಹೇಗಿರ್ತಾರೆ ಅಂತ ಕೇಳಿದರೆ, ಕಂಡ ಕಂಡಲ್ಲಿ ವಿಶ್ವರೂಪ ಕಾಂಬರೋ ಉಂಡು ಉಣಿಸಿದ್ದೆಲ್ಲ ನಿನ್ನ ಯಜ್ಞವೆಂಬರೋ ಬಂಡು ನೀಯಂದ ದೀನಾಮಾಮೃತವ ಸವಿಯೋರೋ ಹೆಂಡಿರು ಮಕ್ಕಳು ನಿನ್ನ ತೊಂಡರೆಂಬರೋ. ಎಲ್ಲ ಕಡೆ ನಿನ್ನ ಉಪಾಸನೆ ಮಾಡ್ತಾ ಇದ್ದಾರೆ, ಇನ್ನು ಹೆಂಡತಿ ಮಕ್ಕಳು ಮನೆ ಎಲ್ಲ ನಿನ್ನ ಸೇವೆಗಾಗಿ ಮೀಸಲು ಅಂತಂತಾರೆ. ನಗುವರೋ ರೋದಿಸುವರೋ ನಾಟ್ಯವಾಡುವರೋ ನಗ್ತಾರೆ. ಭಗವಂತನ ಒಂದು ಅದ್ಭುತವಾದ ಒಂದು ಮಹಿಮೆಯನ್ನು ಕಂಡು ದುಃಖ ಪಡ್ತಾರೆ. ಅಯ್ಯೋ ನಮಗೆ ಇಷ್ಟೆಲ್ಲ ಭಗವಂತ ಕೊಟ್ಟಿದ್ದಾನೆ, ನಾವೇನೂ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲಲ್ಲ ಅಂತ ಅಳ್ತಾರೆ ಪಾಪ. ಇನ್ನು ನಗ್ತಾರೆ ಯಾರನ್ನು ನೋಡಿ, ಅಯೋಗ್ಯರಾಗಿರುವಂತಹ ಸಂಸಾರದಲ್ಲೇ ಮುಳುಗಿ ಮುಳುಗಿ ಹೇಳುವಂತಹ ನಮ್ಮನ್ನು ನೋಡಿ ನಗ್ತಾರೆ. ಇನ್ನೂ ಮೋಕ್ಷಕ್ಕೆ ಹೋಗಲಿಕ್ಕೆ ಬುದ್ಧಿ ಬರಲೇ ಇಲ್ಲಲ್ಲ, ಇಲ್ಲೇ ಒದ್ದಾಡ್ತಾ ಇದ್ದಾನಲ್ಲ ಅಂತ ಅವ್ರು ನೋಡಿ ನಗ್ತಾರಂತೆ. ಹಾ, ನಗುವರೋ ರೋದಿಸುವರೋ ನಾಟ್ಯವಾಡುವರೋ ಬಗೆಯರೋ ಬಡತನ ಭಾಗ್ಯ ಭಾಗವತರು ತೆಗೆಯರೋ ನಿನ್ನಲ್ಲಿ ಮನವ ಒಮ್ಮೆಯಾದರೂ ಜಗನ್ನಾಥ ವಿಠಲ ನಿನ್ನವರೇನು ಧನ್ಯರೋ. ಎಷ್ಟೆಲ್ಲ ಕೆಲಸಗಳಿದ್ರು ಅದರಲ್ಲೇ ಸಮಯವನ್ನು ಮಾಡಿಕೊಂಡು ಬಿಡುವು ಮಾಡಿಕೊಂಡು ಆ ಭಗವಂತನಿಗಾಗಿ ಸಮಯವನ್ನು ಮೀಸಲಿಟ್ಟು ಆ ಧರ್ಮಾಚರಣೆಯನ್ನು ಮಾಡೋದಿದೆಯಲ್ಲ ಅದು ನಿಜವಾದ ಸಾಧನೆ, ಅದನ್ನಿಲ್ಲಿ ತಿಳಿಸ್ತಾ ಇದ್ದಾರೆ. ಇದಾದಮೇಲೆ ಶಂಕ ಮತ್ತು ವ್ಯಾದ ಮತ್ತು ಪ್ರಶ್ನೆಯನ್ನು ಕೇಳ್ತಾನೆ. ಅಲ್ಲ, ನೀವು ದಿವಸ ಅಂತಂತಾರೆ, ಚತುರ್ಯುಗ ಅಂತಂತಾರೆ, ಅದರದೆಲ್ಲ ಸ್ವಲ್ಪ ವಿಸ್ತಾರವಾದ ಮಹಿಮೆಯನ್ನು ಹೇಳಿ, ಯಾವುದನ್ನು ಹೇಗೆ ತಿಳ್ಕೋಬೇಕು ಅಂತ ಪ್ರಶ್ನೆಯನ್ನು ಕೇಳ್ತಾನೆ. ಆಗ ಶಂಕ ಋಷಿಗಳು ಉತ್ತರವನ್ನು ಕೊಡ್ತಾ ಇದ್ದಾರೆ. ನೋಡಪ್ಪ, 1000 ಚತುರ್ಯುಗಗಳೆಂದರೆ ಬ್ರಹ್ಮನ 1 ಹಗಲು ಅಂತ ಕರೀತಾ ಇದ್ದಾರೆ. ಅದು ಅವಧಿ 1 ರಾತ್ರಿ 2 ಸೇರಿದಾಗ 1 ದಿನ ಅಂತ ಅನ್ನಿಸ್ಕೊಳ್ತದೆ, ನಮಗೆಲ್ಲ ಗೊತ್ತು ಸಾಮಾನ್ಯವಾಗಿ, ಅದನ್ನು ಇಲ್ಲಿ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. 1 ಹಗಲು 1 ರಾತ್ರಿ ಸೇರಿದಾಗ 1 ದಿನ ಅಂತ ಅನ್ನಿಸ್ಕೊಳ್ತದೆ. 15 ದಿನಗಳೆಂದರೆ 1 ಪಕ್ಷ, ನಮಗೆಲ್ಲ ಗೊತ್ತು ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ, 2 ಪಕ್ಷಗಳಿಗೆ 1 ಮಾಸ, ಚೈತ್ರ ಮಾಸ, ವೈಶಾಖ ಮಾಸ, ಜ್ಯೇಷ್ಠ ಮಾಸ, ಹೀಗೆ ಮಾಸಗಳು ಆಗ್ತಾ ಇದೆ. ಇನ್ನು 3 ಋತುಗಳಿಂದ 1 ಆಯನ ಇರೋಂಥದ್ದು, ಉತ್ತರಾಯಣ ಗೊತ್ತು ನಮಗೆ, ದಕ್ಷಿಣಾಯಣ ಅದನ್ನು ವಿಸ್ತಾರವಾಗಿ ಹೇಳ್ತಾರೆ. ಅಯನೆ ದ್ವೇ ವತ್ಸರ ಸ್ಯಾ, ಅದಾದ ಮೇಲೆ 2 ಆಯನ ಉತ್ತರಾಯಣ ಮತ್ತು ದಕ್ಷಿಣಾಯನ ಸೇರಿದರೆ 1 ವತ್ಸರ ಸಂವತ್ಸರ ಅಂತ ಆಗ್ತಾ ಇದೆ. ಅಂದರೆ 1 ವರ್ಷ ಅಂತಾಯಿತು. ಇಂತಹ 100 ವರ್ಷ ಕಳೆದಾಗ ಬ್ರಹ್ಮನ 1 ಕಲ್ಪ ಅಂತ ಕರೀತಾ ಇದ್ದಾರೆ. ಇದು ಬಹಳ ವಿಸ್ತಾರವಾಗಿರುವಂತಹ ವಿಷಯ, ಸಂಕ್ಷಿಪ್ತವಾಗಿ ಇಲ್ಲಿ ಹೇಳ್ತಾರೆ. ಬ್ರಹ್ಮನ ಲಯವಾದಾಗ, ಬ್ರಹ್ಮ ಪ್ರಳಯ ಅಂತ ಕರೀತಾ ಇದ್ದಾರೆ, ಬ್ರಹ್ಮನ 1 ಮುಹೂರ್ತದಲ್ಲಿ ಆಗುವಂತಹ ಪ್ರಳಯ ಮನುಪ್ರಳಯ, ಹೀಗೆ ಕ್ರಮವಾಗಿ 14 ಮನುಗಳ ಪ್ರಳಯವಾದಾಗ ಅದು ದೈನಂದಿನ ಪ್ರಳಯ ಅಂತ ಕರೀತಾ ಇದ್ದಾರೆ. ಪ್ರಳಯದ ಬಗ್ಗೆ ಭಾಗವತದಲ್ಲಿ ಮಹಾಭಾರತ ಭಾರಿ ಭಾರಿ ಗ್ರಂಥಗಳು ವಿಸ್ತಾರವಾಗಿ ತಿಳಿಸಿ ಹೇಳ್ತಾ ಇದ್ದಾರೆ. ಇನ್ನು ಋಷಿಗಳಾಗಿರ್ಬೋದು, ದೇವತೆಗಳಾಗಿರ್ಬೋದು, ಪಿತೃಲೋಕಗಳಾಗಿರ್ಬೋದು, ಇವೆಲ್ಲವನ್ನ ವರ್ಣಗಳನ್ನಾಗಿರ್ಬೋದು, ಭಗವಂತ ಎಲ್ಲ ಆ 4 ಯುಗಗಳಲ್ಲಿ ವಿಸ್ತಾರವಾಗಿ ಅವತಾರವನ್ನು ಮಾಡಿ ಎಲ್ಲರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಭಗವಂತ. ಭಗವಂತನ ಒಂದು ಲೀಲೆನೇ ಅಂಥದ್ದು ಅಂತ ವಿಸ್ತಾರವಾಗಿ ಹೇಳ್ತಾರೆ. ಇನ್ನು ಈ ಸಾತ್ವಿಕರಿದ್ದಾರಲ್ಲ, ಅವರು ಮಾಡುವಂತಹ ಧರ್ಮಗಳ ಬಗ್ಗೆ ಇಷ್ಟೆಲ್ಲ ವಿಸ್ತಾರವಾಗಿ ಹೇಳಿದರು. ಯಾವಾಗಲೂ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾರಂತೆ. ಯೇಷಾಂ ಚಿತ್ತಂ ಸದಾ ವಿಷ್ಣು ಜಿಹ್ವಾಯಾಂ ನಾಮ ವೈ ವಿಭೋಹೋ ಪಾದೋಚರದ ಯೇ ಯೇಷಾಂ ವೈ ತೇ ವೈ ಭಾಗವತ ಸ್ಮೃತ.
ಭಾಗವತರು ಯಾರು ಅಂತ ಕೇಳಿದ್ರಲ್ಲ, ಹೇಳ್ತೀನಿ ಕೇಳಪ್ಪ, ವಿಸ್ತಾರವಾಗಿ ಹೇಳಲಿಕ್ಕೆ ಶುರು ಮಾಡಿದರು. ಮೊದಲನೇದಾಗಿ ಮೂರು ವಿಧ ಜನಗಳನ್ನು ಹೇಳಿದರು. ಆ ಮೂರು ವಿಧದಲ್ಲಿ ಇವತ್ತು ಮೊದಲನೇದಾಗಿ ಸಾತ್ವಿಕರು, ರಾಜಸರು, ತಾಮಸರು ಅಂತ ಇದ್ದಾರಲ್ಲ, ಅದರಲ್ಲಿ ತಾಮಸರ ಬಗ್ಗೆ ಹೇಳ್ತಾರೆ. ನೋಡಪ್ಪ, ಮೊದಲನೇದಾಗಿ ಲೋಕವಿರುದ್ಧವಾದ ಕೆಲಸವನ್ನು ಮಾಡೋವಂಥವ್ರು, ಹಿಂಸೆಯನ್ನು ಮಾಡೋವಂಥವ್ರು, ದುಷ್ಟರಾಗಿರೋವಂಥವ್ರು, ಯಾವಾಗಲೂ ಫಲದ ಆಸೆಯನ್ನಿಟ್ಟು ಕೆಲಸ ಮಾಡುವಂಥವ್ರು, ಎಲ್ಲರಿಗೆ ಹಿಂಸೆಯನ್ನು ಮಾಡುವಂಥವ್ರು, ಇವರೆಲ್ಲ ತಾಮಸೀ ಸ್ವಭಾವದವರು. ಇನ್ನು ರಾಜಸ ಸ್ವಭಾವ ಹೇಗೆ, ದೇವರು ಅನುಗ್ರಹ ಮಾಡ್ತಾನೆ, ಆದರೆ ನಮ್ಮ ಪ್ರಯತ್ನ ನಾವು ಮಾಡಬೇಕು, ನಮ್ಮ ಶಕ್ತಿ ಮೇಲೆ ನಮಗೆ ನಂಬಿಕೆ ಇರಬೇಕು. ದೇವರ ಅನುಗ್ರಹ ಮಾಡ್ತಾನೆ, ಪ್ರಯತ್ನ ಬೇಕು, ಪ್ರಯತ್ನ ಇಲ್ಲದೆ ಫಲ ಕೊಡೋದಿಲ್ಲ ಅಂತ ತಮ್ಮ ಒಂದು ಶಕ್ತಿಯ ಮೇಲೆ ಯಾವಾಗಲೂ ನಂಬಿಕೆ ಇಡುವಂಥವ್ರು. ಆಮೇಲೆ ಕೆಲವೊಂದ್ಸಾರಿ ಪುಣ್ಯ ಮಾಡ್ತಾರೆ, ಉಪನ್ಯಾಸಕ್ಕೆ ಹೋಗಿರ್ತಾರೆ ಪಾಪ, ಆಚಾರ ಹೇಳಿರ್ತಾರೆ, ಅವಾಗ ಬಹಳ ಭಕ್ತಿ ಬಂದ್ಬಿಟ್ಟಿರ್ತದೆ, ಅವಾಗ ಪುಣ್ಯಕರ್ಮ ಮಾಡ್ತಾರೆ. ಅದಾದ ಮೇಲೆ ಹೊರಗಡೆ ಬರ್ತಾರೆ, ಯಾರೋ ಸ್ನೇಹಿತ ಏನೋ ಮಾತಾಡಿಸ್ತಾನೆ, ಏನೋ ಹೇಳ್ತಾನೆ, ಇರ್ಲಿ ಬಿಡ್ರಿ, ನಾಳೆ ಸಂಧ್ಯಾವನೆ ಮಾಡಿದ್ರಾಯ್ತು, ಇವತ್ತೆ ಯಾಕೆ ಪಾಪವನ್ನು ಸಂಧ್ಯಾವಂದನೆ ಬಿಟ್ಟು ಪಾಪ ಘಟನೆಯನ್ನು ಮಾಡ್ಕೊತಾರೆ. ಅಂದ್ರೆ ಪುಣ್ಯವನ್ನೂ ಮಾಡ್ತಾರೆ, ಪಾಪವನ್ನೂ ಮಾಡ್ತಾರೆ, ಮನಸ್ಸು ಸ್ಥಿರವಾಗಿಲ್ಲ. ಇವರು ರಾಜಸರು, ದ್ವಂದ್ವ ನೀತಿಯನ್ನು ಹೊಂದಿದಂಥವ್ರು. ಆದರೆ ಸಾತ್ವಿಕರಾಗಿರುವಂಥವ್ರು ಇದ್ದಾರಲ್ಲ, ಅವ್ರು ಹಾಗಲ್ಲ. ಅವ್ರು ಹೇಗಿದ್ದಾರೆ, ಯಶಾಂ ಚಿತ್ತಂ ಸದಾ ವಿಷ್ಣು, ಭಗವಂತ ಅವರ ಚಿತ್ತದಲ್ಲಿ ಕೂತಿರ್ತಾನೆ, ಬಾಯಿಂದ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾರೆ. ಪಾದೋಚ ಹೃದಯ ಯಶಾಂ, ಭಗವಂತನ ಪಾದವನ್ನು ಹೃದಯದಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ, ಅವರನ್ನೇ ಸಾತ್ವಿಕರು ಅಂತ ಕರೀತಾರೆ, ಭಾಗವತರು ಅಂತ ಕರೀತಾ ಇದ್ದಾರೆ. ಸದಾಚಾರರ ತಾಯೇಚ, ಯಾವಾಗಲೂ ಸದಾಚಾರವನ್ನು ಮಾಡುವಂಥವ್ರು. ಜ್ಞಾನ ಅವರವರ ಯೋಗ್ಯತಾನುಸಾರವಾಗಿ ಬರುವಂಥದ್ದು, ಆದರೆ ಆಚರಣೆಯನ್ನು ಕಡ್ಡಾಯವಾಗಿ ಎಲ್ಲರೂ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಸದಾಚಾರ ರತರಾಗಿರುವಂಥವ್ರು ಅವರು ನಿಜವಾದ ಭಾಗವತೋತ್ತಮರು. ಅಷ್ಟೇ ಅಲ್ಲ, ಸರ್ವೇಷಾಂ ಉಪಕಾರಕ, ಎಲ್ರಿಗೂ ಅನುಕೂಲ ಮಾಡಿಕೊಡ್ತಾರೆ, ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ತಮಗೇನಾಗ್ತದೋ ಅದರ ಸಹಾಯವನ್ನು ಮಾಡ್ತಾರೆ. ಸದೈವ ಮಮತಾ ಹೀನಾಸ್ತೆ, ಯಾರ ಮೇಲೂ ಭಾಳ ವ್ಯಾಮೋಹವನ್ನು ಇಟ್ಕೊಳ್ಳೋದಿಲ್ಲ. ದೇವರು ಹೇಳಿದ್ದಾನೆ ಕರ್ಮ ಮಾಡುವಂತ, ಅವನ ಪ್ರೀತ್ಯರ್ಥಕವಾಗಿ ನಾನು ಮಾಡ್ತಾ ಇದ್ದೇನೆ ಅಂತ ಮಮಕಾರ ರಹಿತರಾಗಿರುವಂಥವ್ರು ಅವರನ್ನು ಭಾಗವತೋತ್ತಮರು, ಭಾಗವತೋತ್ತಮರು ಅಂತ ಕರೀಬೇಕು ಅಂತ ಹೇಳ್ತಾರೆ. ಇನ್ನೂ ಸುಮಾರು ಶ್ಲೋಕಗಳಲ್ಲಿ ಹೇಳ್ತಾರೆ, ಯಶಾಂಚ ಶಾಸ್ತ್ರ ವಿಶ್ವಾಸೋ, ಭಗವಂತನಲ್ಲಿ, ಭಗವದ್ಭಕ್ತರಲ್ಲಿ, ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ ವಿಶ್ವಾಸವನ್ನಿಡೋಂಥವ್ರು. ಗುರೋ ಸಾಧುಷು ಕರ್ಮಸು, ಗುರುಗಳಲ್ಲಿ ವಿಶ್ವಾಸವನ್ನು ಇಡೋಂಥವ್ರು, ಭಕ್ತಿಯನ್ನು ಮಾಡುವಂಥವ್ರು. ಏ ವಿಷ್ಣು ಭಕ್ತ ಸತತಂ, ಯಾವಾಗಲೂ ವಿಷ್ಣುವಿನಲ್ಲಿ ಭಕ್ತಿಯನ್ನು ಮಾಡುವಂಥವ್ರು ಅವರನ್ನ ಏನ್ ಕರೀತಾರೆ, ಭಾಗವತರು ಅಂತ ಕರೀತಾ ಇದ್ದಾರೆ. ಇನ್ನೂ ಸುಮಾರು ಶ್ಲೋಕಗಳಲ್ಲಿ ಸ್ಕಾಂದ ಪುರಾಣ ಹೇಳ್ತಾ ಇದೆ ಭಾಗವತ ಧರ್ಮಗಳನ್ನ ಭಾಗವತೋತ್ತಮರು ಅಂತ ಯಾರನ್ನು ಕರಿಬೇಕು, ಅದನ್ನು ನಾಳಿನ ದಿವಸ ನೋಡ್ಲಿಕ್ಕೆ ಪ್ರಯತ್ನವನ್ನು ಮಾಡೋಣ.